ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಶೋಲ್ಡರ್ ಸ್ಲೀವ್ ಲೆಂತ್ ಜಾಸ್ತಿ ಆದಾಗ ಇದನ್ನು ಶೋಲ್ಡರನ್ನು ಚಿಕ್ಕದಾಗಿ ತೊಗೊಬೇಕು ಅಂತ. ಯಾಕಂದರೆ ಇಲ್ಲ ಪರ್ಫೆಕ್ಟಾಗಿ ಬರೋಲ್ಲ. ನೀವು ನೋಡಿರ್ಬೋದು, ತೋಳಿನ ಉದ್ದ ಜಾಸ್ತಿ ಇದ್ದು ಶೋಲ್ಡರ್ ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಕೂರಲ್ಲ. ನಮ್ಮ ನಾವು ವೇರ್ ಮಾಡಿದಾಗ ಬ್ಲೌಸು ಕರೆಕ್ಟಾಗಿ ಕೂರಲ್ಲ. ಆದ್ದರಿಂದ ಏನು ಮಾಡಿ, ನೀವು ಉದ್ದ ತೋಳು ಇಟ್ಕೊಂಡಾಗ ಆದಷ್ಟು ಇದು ಬಂದು 2 ಇಂಚು ಅಥವಾ 2.5 ಇಂಚ್ ಬರೋ ಥರ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಬರೀ 2 ಇಂಚಷ್ಟು ಇದನ್ನು ಶೋಲ್ಡರನ್ನು ಇಟ್ಟಿದ್ದೀನಿ. ಇಷ್ಟು ಇಟ್ಕೊಬೇಕು ಅಂದರೆ ನಾವು 2.75 ನಾನಿಲ್ಲಿ ಇದನ್ನು ತೊಗೊತಾ ಇದ್ದೀನಿ, ಶೋಲ್ಡರನ್ನು ತೆಗೆದುಕೊಂತೀನಿ. ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ಲೌಸ್ ಪೀಸ್, ರೇಷ್ಮೆ ಬ್ಲೌಸ್. ಇದು ಬಂದು ಸ್ಯಾರಿನಲ್ಲಿ ಪ್ಯಾಚ್ ವರ್ಕಿಗೆ ಅಂತ ಕಟ್ ಮಾಡ್ಕೊಂಡಿರೋದು. ಇಷ್ಟನ್ನು ಕಟ್ ಮಾಡ್ಕೊಳ್ಳಿ ಪ್ಯಾಚ್ ವರ್ಕಿಗೆ ಅಂತ ಸಾಕಾಗುತ್ತೆ. ಈಗ ನಾನು ಮೈನ್ ಫ್ಯಾಬ್ರಿಕ್ ಯಾವುದೇ ಕಟ್ ಮಾಡ್ತಾ ಇಲ್ಲ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗನ್ನು ಕಟ್ ಮಾಡ್ತೀನಿ. ಲೈನಿಂಗ್ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಈಸಿಯಾಗಿ ಮಾಡ್ಬೋದು. ಏನು ನಾವು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಅದನ್ನು ನೋಡ್ತಾ ಇರ್ಬೋದು. ಹಿಂಗೆ ಉದ್ದಕ್ಕೆ ಹಿಂಗೆ ನಾನು 1 ಮೀಟರ್ ಇದೆ, ಹಿಂಗೆ 1 ಮೀಟರ್ ಒಂದು ಕಾಲು ಇದೆ ಫ್ರೆಂಡ್ಸ್. ಇದು ನಾನು ಸ್ವಲ್ಪ ಜಾಸ್ತಿ ತರಿಸ್ಬಿಟ್ಟಿದ್ದೆ, ಬೇರೆ ಅಳತೆಗೆ ಅಂತ ತರಿಸಿದ್ದೆ. ಓಕೆ, ನಾನು ಪರವಾಗಿಲ್ಲ. ನಾನು ಡಿಸೈನ್ ಎಲ್ಲ ಮಾಡಬೇಕು ಅಂದರೆ ತುಂಬ ಉದ್ದ ತೋಳು ಇಟ್ಕೊಂಡು, ಉದ್ದ ತೋಳು ಬಂದಾಗ ನಾನೇನು ಕಟ್ಟಿಂಗ್ ಮಾಡೋದು ತೋರಿಸಿರ್ತೀನೋ ಅದೇ ಥರ ತೆಗೆದುಕೊಳ್ಳಿ. ನೀಟಾಗಿ ಈ ರೀತಿ ಇಟ್ಕೊಂಡು ನೀವು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಫೋಲ್ಡ್ ಮಾಡಿದಾಗ ಇಲ್ಲಿ ಕರೆಕ್ಟ್ ಬರ್ತಾ ಇಲ್ಲ. ಹಂಗಾಗಿ 1.5 ಇಂಚ್ ನೀವೇನು ಮಾಡಬೇಕಾಗತ್ತೆ, ಮಾರ್ಕಿಂಗ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕಿಂಗನ್ನು ಮಾಡೋಣ. ಹಿಂಗೆ ನೀಟಾಗಿ, ಇಲ್ಲ ಅಂದ್ರೆ ಏನಾಗುತ್ತೆ, ಪರ್ಫೆಕ್ಟಾಗಿ ನಮ್ಮದು ಸ್ಲೀವ್ ಏನಿದೆಯೋ ಅದು ಕರೆಕ್ಟಾಗಿ ಬರಲ್ಲ. ಹಂಗಾಗಿ ಉದ್ದ ತೋಳು ಯಾವ ಅಳ್ತಾನೆ ಬರಲಿ, ನೀವು ಇಲ್ಲಿ ಈ ಥರನೇ ಕಟ್ ಮಾಡ್ಕೊಬೇಕಾಗುತ್ತೆ. ಏನು ಪನ್ನ ಕಟ್ ಮಾಡಿಸ್ಕೊಂಬಂದಿರ್ತೀವಿ ಅಲ್ಲೇ ಕಟ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ ಸಿಗುತ್ತೆ. ಇಲ್ಲಿ ನಾನು ತೋಳಿನ ಉದ್ದ ಬಂದು 10 ಇಂಚ್ ಇರೋದ್ರಿಂದ 10 ಇಂಚು ಪ್ಲಸ್ 1 ಇಂಚು ಮಾರ್ಜಿನ್ಗೋಸ್ಕರ. ಯಾರೋ ಕೇಳಿದರು ಫ್ರಂಟಲ್ಲಿ 2 ಇಂಚಸ್ ತೆಗೆದುಕೊಂಡ್ರೆ ಜಾಸ್ತಿ ಆಗಲ್ವಾ ಅಂತ. ಖಂಡಿತ ಇಲ್ಲ, 2 ಇಂಚಸ್ ತೊಗೊಂಡಿಲ್ಲ ಅಂದರೆ ಫ್ರಂಟಲ್ಲಿ ಎತ್ಕೊಳ್ಳುತ್ತೆ ನಿಮ್ಮದು, ನೀವೇನಾದರೂ ಕೈ ಎತ್ತಿದ್ರೆ ಚೆಸ್ಟು ಕಾಣಿಸೋದು ಆ ಥರ ಎಲ್ಲ ಆಗುತ್ತೆ. ದಯವಿಟ್ಟು ಫ್ರಂಟಲ್ಲಿ 2 ಇಂಚನ್ನೇ, ಸಾರಿ ಫ್ರೆಂಡ್ಸ್, 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು 1.5 ಇಂಚ್ ಡೌನಿಂಗ್ ಇಳಿಸ್ತಾ ಇದ್ದೀನಿ. 1.5 ಇಂಚ್ ಕಂಪಲ್ಸರಿ ನೀವು ಡೌನಿಂಗನ್ನು ಮಾಡಲೇಬೇಕಾಗುತ್ತೆ. ಮತ್ತು ನೀವು ಯಾವ ಅಳತೆ ಬ್ಲೌಸ್ ತೊಗೊಂಡಿರ್ತೀರೋ ಅದನ್ನ ಹಿಂಗೆ ಇಟ್ಕೊಂಡು ಅವರ ಕಂಕ್ಲಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು ಯಾವುದೇ ಬಕ್ಸಿ ಇದೇನೆಲ್ಲ ಮಾಡಿಲ್ಲ, ಅಂದರೆ ಹಿಂಗೆ ರೌಂಡೆಲ್ಲ ತೆಗೆದುಕೊಂಡೋಗಿ ಮಾಡಿಲ್ಲ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಇಟ್ಕೊಂಡಿದ್ದೀನಿ, ಅಂದರೆ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕಷ್ಟೇ. ನೋಡಿ, ಕರೆಕ್ಟಾಗಿ 7.5 ಐತೆ ಫ್ರೆಂಡ್ಸ್, 7.5. ಇಲ್ಲೂ ಕೂಡ ನಾನೇನು ಮಾಡ್ತೀನಿ, ಏನು ಈ ಲೈನನ್ನು ಎಳ್ಕೊಂಡಿದ್ದೀವಿ, ಇಲ್ಲಿಂದ 7.5 ಬರೋ ಥರ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ತಾ ಐತೆ, ಒಂದು ಸ್ವಲ್ಪ ಕಡಿಮೆ ಐತೆ, 7.5ಗೆ ಒಂದು ಸ್ವಲ್ಪ ಕಡಿಮೆ ಐತೆ, 1 ಪಾಯಿಂಟ್ ಅಲ್ಲಿ ಕರೆಕ್ಟಾಗಿ ಮಾಡ್ತೀನಿ. ನೋಡಿ, ಇಷ್ಟು ಪರ್ಫೆಕ್ಟಾಗಿ ಅವ್ರದ್ದು ಇದಿರೋದು. ನೀಟಾಗಿ ಮಾರ್ಕಿಂಗನ್ನು ಹಾಕೊಳ್ಳಿ. ಮಾರ್ಕಿಂಗ್ ಹಾಕೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ನಿಮಗೆ. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಅಂದ್ಬಿಟ್ಟು ನಿಮ್ಗೆ ನೋಡ್ತಾ ಇರ್ಬೋದು, ಸಾಕಾಗುತ್ತೆ. ಮತ್ತು ಲೈನ್ಸ್ ಹಿಂಗೆ ಹೇಳೋದು, ಪ್ಲಸ್ 2 ಇಂಚಸ್ಗೆ ಮಾರ್ಜಿನ್. ಇದಕ್ಕೆ ನಾನು ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಮತ್ತೆ ಸ್ಟಿಚಿಂಗ್ ಹಾಕಬೇಕಾದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟಾಗಿರಲಿ, ಇಲ್ಲಿ ಬಂದು ಈ ರೀತಿಯೇ ನೀವು ಹಾಕಿ, ಆವಾಗ ಮಾತ್ರನೇ ನಮ್ಮದು ಫಿಟ್ಟಿಂಗ್ ಲೂಸ್ ಎಲ್ಲ ಕೆಲವು ಸಲ ರಿಂಕಲ್ಸ್ ಎಲ್ಲ ಬರ್ತಾ ಇರುತ್ತೆ, ಆ ಥರ ಎಲ್ಲ ಬರಲ್ಲ. ಈ ರೀತಿ ನೀವು ಮಾರ್ಕಿಂಗನ್ನು ಹಾಕಿ, ಮತ್ತು ತೋಳು ಇಷ್ಟು ಕಟ್ ಮಾಡಿಕೊಂಡ್ವಿ. ಇದು ತೋಳು ಪರ್ಫೆಕ್ಟಾಗಿ ನಮಗೆ ಆಗುತ್ತೆ ನೋಡಿ, ಇದು ಮುಗೀತು. ಫ್ರಂಟಲ್ಲಿ ನಾನು ಯಾವುದೇ ಕಟಿಂಗ್ ಮಾಡಲ್ಲ, ಆಮೇಲೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದಮೇಲೆ ನಾನು ಕಟಿಂಗನ್ನು ಮಾಡ್ಕೊತೀನಿ. ಈಗ ತೋಳಾಯಿತು, ಉಳಿದಿರೋ ಅಂತಹ ಬಟ್ಟೆನಲ್ಲಿ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಏನು ಮಿಕ್ಕಿರ್ತದೋ ಬಟ್ಟೆನ ನೋಡಿ, ಈ ರೀತಿ ತೆಗೆದು ಇದನ್ನು ಮತ್ತೆ ಫೋಲ್ಡನ್ನು ನಾನು ಓಪನ್ ಮಾಡ್ತೀನಿ. ಈ ಬಟ್ಟೆಯನ್ನು ಸೇವ್ ಮಾಡಬೇಕು ಅಂದರೆ ಈ ರೀತಿ ಮಾಡಿ, ಈ ರೀತಿ ಓಪನ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ, ನೀವು ಲೈನಿಂಗ್ ಬಟ್ಟೆ ಎಷ್ಟು ತೊಗೊಂಡಿರ್ತೀರೋ ಅದನ್ನು ಓಪನ್ ಮಾಡಿ ಹಿಂಗೆ ಇಟ್ಕೊಳ್ಳಿ. ಈಗ ನಮಗೆ ಬಟ್ಟೆ ಲೆಂತು ಸಿಗುತ್ತೆ, ಅಗಲನೂ ಕೂಡ ಸಿಗುತ್ತೆ. ಇಲ್ಲಿ ನಾನು 1.25 ಮೀಟರ್ ತೆಗೆದುಕೊಂಡಿರೋದ್ರಿಂದ ಬಟ್ಟೆ ಜಾಸ್ತಿ ಐತೆ, ನೀವು 1 ಮೀಟರ್ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇದು ಬಂದು 38 ಇದೆ ಸುತ್ತಳತೆಯ ಬ್ಲೌಸ್ ನೋಡಿ, ಕರೆಕ್ಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಕರೆಕ್ಟಾಗಿ ನೀಟಾಗಿ ಇರೋದ್ರಿಂದ
ಮತ್ತು ಇದು ಎದೆ ಸುತ್ತಳತೆ ಬಂದು 38 9½. ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ 9½ಗೆ ನಾನು ಕರೆಕ್ಟಾಗಿ ಎಷ್ಟಿಡಬೇಕೋ ಅಷ್ಟೇ ಇಡ್ತೀನಿ, ಜಾಸ್ತಿ ಎಲ್ಲ ಇಡೋಂಗಿಲ್ಲ. 1 ಪಾಯಿಂಟ್ ಅಷ್ಟೇ ಜಾಸ್ತಿ ಇಡ್ತೀನಿ. ಯಾಕೆ 1 ಪಾಯಿಂಟ್ ಜಾಸ್ತಿ ಇಡ್ತೀವಿ ಅನ್ನಂತ ಅಂದರೆ, ನಾವಿನ್ನೂ ಆಲ್ರೆಡಿ ಸ್ಟಿಚ್ ಹಾಕಿಲ್ಲ ಇರೋದ್ರಿಂದ ಕಂಕ್ಳಲ್ಲಿ 1 ಪಾಯಿಂಟ್ ಅಷ್ಟೇ, ತುಂಬ ಜಾಸ್ತಿ ಇಡಿಯಲ್ಲ ನೋಡಿ. ಇಷ್ಟನ್ನು ಮಾತ್ರ ಎಕ್ಸ್ಟ್ರಾ ತೊಗೊತೀನಿ ಅಷ್ಟೇನೆ. ಇಷ್ಟಾದಮೇಲೆ ಕರೆಕ್ಟಾಗಿ ಸ್ಟ್ರೈಟ್ ಲೈನನ್ನು ಎಳ್ಕೊತೀನಿ. ಅವು ಏನು ಎದೆ ಸುತ್ತಳತೆ ಪರ್ಫೆಕ್ಟಾಗಿದೆಯೋ ಅಷ್ಟನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಈಗ ನಾನು ಇಲ್ಲಿ 3½ ಇಂಚನ್ನು 3 ಇಂಚು ಅಥವಾ 3¼ ಇಂಚನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವ್ರಿಗೆ ಜಾಸ್ತಿ ಬೆಳ್ಪಟ್ಟಿಯೆಲ್ಲ ಬೇಡ, ಅದಕ್ಕೋಸ್ಕರ ತುಂಬ ದೊಡ್ಡ ಬೆಳ್ಪಟ್ಟಿಯೆಲ್ಲ ಇವ್ರು ಇಟ್ಕೊಳಲ್ಲ. ಯಾರ್ಯಾರು ಎಷ್ಟು ಬೆಳ್ಪಟ್ಟಿ ಇಡ್ತಾರೋ ಅಷ್ಟು ಮಾತ್ರನೇ ಇಟ್ಕೊಳ್ಳಿ. ಮತ್ತು ಇಲ್ಲಿಂದ 1/2 ಇಂಚ್ ಅಷ್ಟೇ, ತುಂಬ ಎಲ್ಲ ತೆಗೆದ್ಕೊಳಕ್ಕೆ ಹೋಗಬೇಡಿ. ಅಷ್ಟನ್ನು ನಾನು ಇಲ್ಲಿ ಏನಿದೆಯೋ ಇಲ್ಲಿ ಕ್ರಾಸನ್ನು ತೆಗೆದ್ಕೊತ ಇದ್ದೀನಿ ನೋಡಿ, +2 ಇಂಚಸ್ ಮಾರ್ಜಿನ್ಗೋಸ್ಕರ. ಈಗ ನೋಡ್ತಾ ಇರ್ಬೋದು ನಮ್ಮದು ಏನು ಅಳತೆ ಬೇಕಾಗಿತ್ತು ಅಷ್ಟು ಕರೆಕ್ಟಾಗಿ ಸಿಕ್ತು. ಈಗ ಬ್ಲೌಸ್ ಲೆಂತ್ ನಾನು ನೋಡೋಣ. ಇದು ಬಂದು ಬ್ಲೌಸ್ ಲೆಂತ್ ಬಂದು 14½ ಇದೆ, 15½ 16½ ತೆಗೆದುಕೊಬೇಕು. ಫ್ರಂಟಲ್ಲಿ 16½ಯನ್ನು ತೆಗೆದುಕೊತೀನಿ. ಬ್ಲೌಸ್ ಲೆಂತ್ ಬಂದು 14½ ಐತೆ, ನಾನು ಕರೆಕ್ಟಾಗಿ 16½ಯನ್ನು ತೆಗೆದುಕೊತೀನಿ. ಅಂದರೆ ಎಷ್ಟಿರುತ್ತೋ ಅದಕ್ಕೆ +2 ಇಂಚಸ್ಸು ಫ್ರಂಟಲ್ಲಿ ಇಟ್ಕೊಳ್ಳಿ, ಬ್ಯಾಕಲ್ಲಿ 1 ಇಂಚು ಕಡಿಮೆ ಮಾಡಿ ನೋಡಿ. ಕರೆಕ್ಟಾಗಿ ನಾನಿಲ್ಲಿ ಲೈನ್ಸನ್ನು ಎಳೆದೆ, ಇಲ್ಲಿ ಎಳೆದ್ಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿಬಿಟ್ಟು ನೋಡಿ ಹಿಂಗೆ ಕಟ್ ಮಾಡಿ ತೆಗೆದುಕೊಡ್ತೀನಿ. ಯಾಕಂತಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ನಾನು ತುಂಬ ಇಟ್ಕೊಂಡು ಎಲ್ಲ ತೋರ್ಸೋಕೆ ಹೋದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಬ್ಲೌಸ್ ಲೆಂತು ಇದು ಫ್ರಂಟಲ್ಲಿ ಕರೆಕ್ಟಾಗೈತೆ, ಬ್ಯಾಕಲ್ಲಿ 1 ಇಂಚು ಕಡಿಮೆ ಮಾಡೋಣ ಫ್ರೆಂಡ್ಸ್. ನೋಡಿ 1 ಇಂಚಷ್ಟು ಕಡಿಮೆ ಕಟ್ ಮಾಡ್ತೀನಿ. ಫ್ರಂಟಲ್ಗಿಂತ ಬ್ಯಾಕಲ್ಲಿ ಬ್ಲೌಸ್ ಅಳತೆಗಿಂತ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲೂ ಕೂಡ ನೋಡಿ, ಇಲ್ಲಿಗೆ ಮಾರ್ಕ್ ಬೇಕಾಗಿರೋದು ಇಲ್ಲಿಗೆ ಮತ್ತು ಇಲ್ಲಿಗೆ. ಮತ್ತು ಅವರು ಸೊಂಟ ಸಣ್ಣಗಿರೋದ್ರಿಂದ ನಾನೇನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಒಳಕ್ಕೆನೇ ನಾನು ಇಲ್ಲಿ ಮಾರ್ಕನ್ನು ಹಾಕ್ತೀನಿ. ಬಟ್ಟೆ ಐತೆ ಅಂತ ತುಂಬ ಬಟ್ಟೆ ತಗೊಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅದು ತುಂಬಾ ಏನಾಗ್ಬಿಡುತ್ತೆ ನೋಡಿ. ಇಷ್ಟು ಬ್ಯಾಕಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಂಡಾಯಿತು. ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊತೀವಿ, ಬ್ಯಾಕಲ್ಲಿ ಕಡಿಮೆ ತೆಗೆದುಕೊತೀವಿ. ಈಗ ನಮ್ಮದು ಬ್ಲೌಸ್ ಏನು ಕರೆಕ್ಟಾಗಿ ಬೇಕಾಗಿತ್ತು ನೋಡಿ, ಬ್ಯಾಕಲ್ಲಿ 1 ಇಂಚ್ ಕಡಿಮೆ, ಫ್ರಂಟಲ್ಲಿ 1 ಇಂಚ್ ಜಾಸ್ತಿ. ಈಗ ನಾನು ಮಾರ್ಕಿಂಗನ್ನು ಹಾಕ್ತೀನಿ. ನೆಕ್ಕು ಶೋಲ್ಡರು ಎಲ್ಲವನ್ನು ಎಷ್ಟೆಷ್ಟು ಹಾಕೋದು ಅಂತ ನಾನು ತೋರಿಸ್ತೀನಿ ನೋಡಿ. ನೆಕ್ಕನ್ನು 2½ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಮಾರ್ಜಿನ್ಗೆಲ್ಲ ಹೋಗ್ಬಿಟ್ಟು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ತುಂಬಾ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ನೋಡಿ, ನೆಕ್ ಬಂದು 2½ ಇಟ್ಕೊತಾಯಿದ್ದೀನಿ. ಮತ್ತು ಇಲ್ಲಿ ಇದು ಬಂದು 2¾ ಮಾಡ್ತೀನಿ. ಟೋಟಲ್ ಬಂದು ನೋಡ್ತಾ ಇರ್ಬೋದು 5 ಇಂಚಿಗೆ ಹೋಯ್ತು. 2½ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗೆದುಕೊಂಡು ನಾನು ನೆಕ್ಕು 2½ ತೆಗೆದುಕೊಂಡಿದ್ದೀನಿ. ಇಲ್ಲಿ 2¾ ತೆಗೆದುಕೊಂಡಿದ್ದೀನಿ. ಟೋಟಲ್ 5½ ಬರಬೇಕು ಫ್ರೆಂಡ್ಸ್. 5½ಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಸಾಕಾಗುತ್ತೆ, ಇದು ಚಿಕ್ಕದಾಗೇ ಬೇಕು. ಎದೆ ಸುತ್ತಳತೆ ಬಂದು 9½ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಇಷ್ಟು ಇರೋದು ನಾನು ಇಷ್ಟನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಎಕ್ಸ್ಟ್ರಾ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಅವ್ರಿಗೆ ಬೇಕಾಗಿದ್ದಿದ್ದಿಷ್ಟು. ಮತ್ತು ಇಲ್ಲಿಂದ ನಾನು 5½ ಇಡ್ತಾ ಇದ್ದೀನಿ. ಆರ್ಮೋಲನ್ನು ತುಂಬಾ ಕಡಿಮೆ ಇಡಬೇಕಾಗುತ್ತೆ ಉದ್ದ ತೋಳು ಇಟ್ಕೊಂಡಾಗ. ಹಂಗಾಗಿ ಮತ್ತು ಸ್ಟ್ರೈಟ್ ಲೈನ್ ಎಳ್ಕೊಬೇಡಿ. ಈ ನೆಕ್ಕು ಮತ್ತು ಶೋಲ್ಡರು ಕಡಿಮೆ ತೆಗೆದುಕೊಂಡಾಗ ಸ್ಟ್ರೈಟ್ ಲೈನ್ ಎಳ್ಕೊಬೇಡಿ. 1½ ಇಂಚು ಈ ಥರ ಕ್ರಾಸಾಗಿ ತೆಗೆದುಕೊಳ್ಳಿ. ಫ್ರಂಟ್ ಪಾರ್ಟಿಗೇನೇ, ಬ್ಯಾಕಿಗಲ್ಲ, ಫ್ರಂಟ್ ಪಾರ್ಟಿಗೇನೆ ನಾನು ಹೇಳ್ತಾ ಇರೋದು. ಬ್ಯಾಕಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಹಿಂಗೆ ತೊಗೊಬೇಕು. ಅವಾಗ ಮಾತ್ರ ನಾವು ಶೋಲ್ಡರು ನೆಕ್ಕು ಎಲ್ಲ ಕರೆಕ್ಟಾಗಿ ಬರೋದು. ಚಿಕ್ಕಳತೆಗೆ ಮಾತ್ರ, ದೊಡ್ಡಳತೆಗಲ್ಲ. ಮತ್ತು ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ನೆಕ್ಕು ಶೋಲ್ಡರನ್ನು ತುಂಬ ಕಡಿಮೆ ತೆಗೆದುಕೊಂಡಿರೋದ್ರಿಂದ ನಾವು ಈ ರೀತಿಯೇ ಕಟ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಸ್ಟ್ರೈಟ್ ಎಳಿಬೇಕಾಗಿತ್ತು, ಸ್ವಲ್ಪ ಫ್ರಂಟ್ ಪಾರ್ಟಿಂದ ಹಿಂಗೆ ಎಳ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟಿಂದು. ಮತ್ತು ಮಾರ್ಕ್ ಹಾಕಬೇಕಾದ್ರೆ ನಾವು ಇಲ್ಲಿಂದನೇ ತೊಗೊಬೇಕು, ಯಾವುದೇ ಕಾರಣಕ್ಕೂ ಇಲ್ಲಿಂದನೇ ತೆಗೆದುಕೊಳ್ಳೋಣ.
ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ, ಮತ್ತು ಅದರಿಂದ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೇಮ್ ಮೆಥಡ್, ಇದರೊಳಗೆ ಯಾವುದೇ ಚೇಂಜಸ್ ಇರೋಲ್ಲ. ಮತ್ತು ಇಲ್ಲಿಂದ 2.5 inches, ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ 2.5 ಮಾರ್ಕ್ ಈ ಕಡೆ, ಮತ್ತು 2.5 ಈ ಕಡೆ ಮಾರ್ಕು. ಈ ಥರ ಹಾಕೋಳೋದ್ರಿಂದ ಇದು ತುಂಬ ಈಸಿಯಾಗಿ ಮಾರ್ಕನ್ನು ಹಾಕ್ಬಿಡ್ಬೋದು. ನೋಡಿ, ಇಲ್ಲಿ ಏನು ಮಾರ್ಕ್ ಹಾಕಿದ್ದೆ ಅಲ್ಲಿಗೆ ಬಂದು ಕರೆಕ್ಟಾಗಿ ಈ ಲೈನ್ಸ್ ಕೂರ್ತು. ಮತ್ತು ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಏನು ನಾವು ಇಲ್ಲಿ ಮಾರ್ಕ್ ಹಾಕಿದ್ದೀನೋ ಅಲ್ಲಿಗೆ ಹೋಗಿ ಕರೆಕ್ಟಾಗಿ ಈ ಮಾರ್ಕು ಕೂರಬೇಕು. ಆ ಥರ ನೀವು ಇವಾಗ ನಮ್ಮದು ಪರ್ಫೆಕ್ಟಾಗಿ ಏನು ಆರ್ಮೋಲ್ ಕಟ್ಟಿಂಗ್ ನೀವು ಈ ಥರ ಮಾಡಿದಾಗ ಮಾತ್ರನೇ ಪರ್ಫೆಕ್ಟಾಗಿ ಆರ್ಮೋಲ್ ಬರೋದು, ಇಲ್ಲಾಂದರೆ ಕರೆಕ್ಟಾಗಿ ಬರೋಲ್ಲ. ನಿಮ್ಮ ಥರನೇ ಕಟ್ ಮಾಡಿದ್ದೀವಿ ಬರಲಿಲ್ಲ ಅಂತ ನನಗೆ ಹೇಳ್ತಿರ್ತೀರ, ನೀವು ಮಾಡಿರೋಲ್ಲ, ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರಾ. ಇಲ್ಲಿ ಬಂದು ನಾನು 7 inches ಇಟ್ಕೊತೀನಿ. ಇವರು ಸಣ್ಣ ಇರೋದ್ರಿಂದ ಮುಂದೆ ಡೀಪ್ ಕೂಡ ಇಡ್ತಾರೆ, ಹಂಗಾಗಿ 7 inches ಇಡ್ತೀನಿ. ನೋಡಿ ಈ ರೀತಿ, ಇದನ್ನು ನಾನು ತುಂಬ ಬ್ರಾಡ್ ಎಲ್ಲ ತೊಗೊತಾ ಇಲ್ಲ, ಈ ರೀತಿ ಮಾತ್ರನೇ ತೊಗೊತೀನಿ. ಇವಾಗ ಏನಾಗುತ್ತೆ, ಸ್ಟಿಚಿಂಗ್ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ನೋಡಿ ಇಲ್ಲಿಗೆ ಬರುತ್ತೆ, ಇದ್ರದ್ದು ಇದು ಇಲ್ಲಿಗೆ ಬರುತ್ತೆ. ಅವಾಗ ನೋಡಿ ಇಷ್ಟೇ ಸಿಗೋದು ನಮ್ಮದು ಸ್ಟಿಚಿಂಗ್ ಎಲ್ಲ ಆದಮೇಲೆ. ಮತ್ತು ಕಂಪಲ್ಸರಿ ಏನು ಮಾಡಬೇಕು, ಇಲ್ಲಿ ಏನು ಮಾರ್ಕಿಂಗ್ ಹಾಕ್ತೀನಿ ನಾನು ನೋಡಿ, ಇವೆರಡರ ಮಧ್ಯೆ ಎಷ್ಟೈತೆ ನೋಡ್ಕೊಳ್ಳಿ. 6 inches ಇರೋದ್ರಿಂದ 3.5 ಒಂದು ಮಾರ್ಕ್ ಹಾಕ್ತಿದ್ದೀನಿ, ಮೇಲಿನಿಂದ 3.5 ಅಥವಾ 3.25 ಹಾಕ್ಕೊಳ್ಳಿ. ಇದು ಕೂಡ 3 inches ಅಷ್ಟೇ ಇರಲಿ, ತುಂಬ ಎಲ್ಲ ಜಾಸ್ತಿ ಬೇಡ. ಮತ್ತು ಇಲ್ಲಿಂದ 3.5 inches ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ಫಸ್ಟು, ಮತ್ತು 2.5 ಒಂದು ಮಾರ್ಕನ್ನು ಹಾಕ್ತೀನಿ. ಇವೆರಡರ ಮಧ್ಯೆ ಈ ಥರ ಒಂದು, ಇದು ಕೂಡ 3 inches ಇರಲಿ. ಮತ್ತು ನೀವು ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡಲೇಬೇಕು, ಇಲ್ಲಾಂದರೆ ನಮಗೆ ಇಲ್ಲಿ ಏನು ಸ್ಟಿಚ್ ಹಾಕಲ್ಲ ನಾವು, ಅದರಿಂದ ಇಲ್ಲಿ 1/2 inch ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾನು. ಮತ್ತು ಇಲ್ಲಿಂದ ನಾವು ಈ ರೀತಿ ಏನು ನಮ್ಮದು ಇರೋ ಇದು ಕಂಕ್ಲೂ ಸ್ಟಿಚ್ ಇದೆಯೋ ಅದಕ್ಕೆ ಮಾಡ್ಕೊಳ್ಳಿ. ಇದು ಬಂದು ಬಸ್ಟ್ ಪಾಯಿಂಟ್, ತುಂಬಾ ಈಸಿ. ನೀವು ಇದನ್ನು ಮಾಡಿದ್ರೆ ಕಟ್ಟಿಂಗ್ ಮಾಡೋದು ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡಿದ್ರೆ ನೀಟಾಗೆ ಬರುತ್ತೆ. ಏನು ಈ ಬೆಡ್ ಪಟ್ಟಿ ಇದೆಯೋ, ಬೆಡ್ ಪಟ್ಟಿ ಮೇನ್ ಫ್ಯಾಬ್ರಿಕ್ ಇದಕ್ಕಿಂತ ಮೇಯ್ನು 1.5 inches ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ. ಮತ್ತು ಇಲ್ಲೂ ಕೂಡ ಅಷ್ಟೇನೇ, ನಾವೇನು ಡಾಟ್ ಹಿಡಿದ್ದೀವಿ ಅಲ್ಲಿಂದ 1/2 inches ಇಲ್ಲೂ ಕೂಡ ಕಟ್ ಮಾಡ್ತೀವಿ, ಅವಾಗ ಪರ್ಫೆಕ್ಟಾಗಿ ನಮ್ಮ ಬ್ಲೌಸ್ ಬರುತ್ತೆ. ನೋಡಿ ಈ ರೀತಿನೇ ಇರಬೇಕು, ಯಾವುದೇ ಕಾರಣಕ್ಕೂ ಹಿಂಗೆ ಸ್ಟ್ರೈಟ್ ಹಿಂಗೆ ತಗೊಂಬಂದು ಹಿಂಗೆ ಸ್ಟ್ರೈಟ್ ಮಾಡೋಕೆ ಹೋಗ್ಬೇಡಿ, ಅವಾಗ ತುಂಬ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ. ನೋಡಿ ಯಾವ ರೀತಿ ಹೋಗಿದೆ, ಈ ರೀತಿಯೇ ಇರಬೇಕು. ನಮ್ಮದು ಏನು ಉದ್ದ ತೋಳಿದ್ದಾಗ, ಉದ್ದ ತೋಳಿ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ತೀವಿ ಈ ರೀತಿಯೇ ಇರಬೇಕು. ಸ್ಟ್ರೈಟ್ ತಗೊಂಡು ಹೋಗಬೇಡಿ, ಸ್ವಲ್ಪ ಈ ಕಡೆಗೆ ಶೋಲ್ಡರ್ ಕಡೆಗೆ ಇರಬೇಕಾಗುತ್ತೆ. ನೀವು ಇನ್ನೂ 1 inch ಬೇಕಾದ್ರೂ ಇಟ್ಕೊಬೋದು ಫ್ರೆಂಡ್ಸ್, ನಾನು 2 inches ಬರೋಂಗೆ ನೋಡ್ಕೊತೀನಿ. ಯಾವ ರೀತಿ 2 inches ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನಾನು. ಅಲ್ಲಿ 2 inches ಇರೋದ್ರಿಂದ 2 inches ಬರುತ್ತೆ ನಮ್ಮದು. ನೋಡಿ ಇಲ್ಲಿಗೆ ಇಲ್ಲಿಗೆ ಸ್ಟಿಚ್ಚು, ಮತ್ತು ಇಲ್ಲಿಗೆ ಸ್ಟಿಚ್ಚು, ನಮ್ಮದು ಏನು ರೆಡಿ ಬರುತ್ತೋ ಇಷ್ಟೇ ಬರೋದು. ತೋರಿಸ್ತೀನಿ ಅದು ಎಷ್ಟೈತೆ ಅಂದ್ಬಿಟ್ಟು, ಎಷ್ಟು ಬರುತ್ತೆ ಅಂತ ನೋಡಿ. ಕರೆಕ್ಟಾಗಿ 2 inches ನಾವೇನು ಇದರೊಳಗೆ ಅಳತೆ ಬ್ಲೌಸಲ್ಲಿತ್ತೋ ಅಷ್ಟೇ ಬರುತ್ತೆ ನೋಡಿ. ನಮ್ದು ಇಲ್ಲಿ ಇದ್ರ ಪಟ್ಟಿಗೆ ಹೋಗುತ್ತೆ, ಇಲ್ಲಿಗೆ ರೆಡಿ ಬರುತ್ತೆ, ಇಲ್ಲಿಗೆ ರೆಡಿ ಬರುತ್ತೆ, ಮತ್ತು ಇಲ್ಲಿ ತೋಳನ ಕುಡಿಸ್ದಾಗ ಇಲ್ಲಿಗೆ ಬರುತ್ತೆ ನೋಡಿ. ಕರೆಕ್ಟಾಗಿ ನಾನು 2.75 ತೆಗೆದುಕೊಂಡಿದ್ದೆ, 2 inches ರೆಡಿ ಇದು ಸಿಗುತ್ತೆ. ಮತ್ತು ನಾನು ಇಲ್ಲಿ ಕಟ್ ಮಾಡಿರೋ ರೀತಿ ನೋಡ್ಬೋದು, ಹಿಂಗೆ ಕಟ್ ಮಾಡಬೇಕು, ಹಿಂಗೋಗಿ ಸ್ಟ್ರೈಟ್ ಹಿಂಗೆ ಕಟ್ ಮಾಡಬೇಡಿ. ನಾವು ಬೋಟ್ ನೆಕ್ಕಿಗೆ ಈ ರೀತಿ ಕಟ್ ಮಾಡ್ತೀವಿ ಹಿಂಗೆ, ಆದರೆ ಉದ್ದ ತೋಳಿದ್ದಾಗ ಈ ರೀತಿನೇ ಕಟ್ ಮಾಡಬೇಕು ಶೋಲ್ಡರ್. ಅಕಸ್ಮಾತ್ ಇನ್ನೂ ಚಿಕ್ಕದು ಶೋಲ್ಡರ್ ಇಟ್ಕೊಬೇಕು, 1.5 inches ಶೋಲ್ಡರ್ ಇಟ್ಕೊಬೇಕು ಅಂದರೆ ಇದರೊಳಗೆ ಇನ್ಯಾವುದು ವ್ಯತ್ಯಾಸ ಇರೋಲ್ಲ, ಇಷ್ಟೇ ತೊಗೊಬೇಕು ನೀವು. ಇಲ್ಲೆಲ್ಲ ಆರ್ಮೋಲು ಇದನ್ನೆಲ್ಲ ಇಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಮಾತ್ರನೇ ನಾವು ಇಲ್ಲಿಂದ ಏನು 3.5 inches ಮಾರ್ಕ್ ಹಾಕ್ಕೊತೀವಿ, ಇಲ್ಲಿಂದ ತೆಗೆದುಕೊಬೇಕಾದ್ರೆ ಹಿಂಗೆ ತೆಗೆದುಕೊಳ್ಳಿ, ಹಿಂಗೆ ತೆಗೆದುಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಎರಡನ್ನೂ. ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು ತೋಳಿನಲ್ಲಿ ಹೆಚ್ಚಿಸ್ಕೊಬೇಕು 1/2 inch, ಇಲ್ಲಿ 1/2 inch ಕಡಿಮೆ ಮಾಡಿದರೆ ತೋಳಲ್ಲಿ 1/2 inch ಮೂರು ಈಗ 11 inches ಸ್ಲಿಪ್ ತೊಗೊತೀನಿ ಅಂದರೆ 10 inches ಹೊಲ್ಕೊತೀನಿ ಅಂದರೆ 11 inches ತೆಗೆದುಕೊಳ್ಳಿ. ಡೌನಿಂಗನ್ನು 4 inches ಇಳಿಸಿ, ನಾನು 3.5 ಇಳಿಸಿರೋದನ್ನ 4 inches ಇಳಿಸ್ಬೇಕಾಗುತ್ತೆ. ಯಾಕಂದರೆ ಇದರ ನಾನು ಮೇಂಟೈನ್ ಮಾಡಬೇಕು, ಇದರ ಅಗಲವನ್ನು ಮೇಂಟೈನ್ ಮಾಡಬೇಕು ಅಂದರೆ ನಮಗೆ ತೋಳಲ್ಲೂ ಸಿಗಬೇಕು, ಆರ್ಮೋಲಲ್ಲೂ ಸಿಗಬೇಕು. ಇಲ್ಲಿ ಆರ್ಮೋಲಲ್ಲಿ ಅಗಲ ಮಾಡ್ಕೊಂಡಿದ್ದು ನಾವು, ಇಲ್ಲಿ ಮಾಡಿದಾಗ 1/2 inch ಎಕ್ಸ್ಟ್ರಾ ಆಗಿಬಿಟ್ಟಿರುತ್ತೆ ಆರ್ಮೋಲ್ ಆಟೋಮೆಟಿಕಲಿ. ನಾವು ಅದನ್ನು ತೋಳಲ್ಲಿ ತುಂಬಬೇಕಾಗುತ್ತೆ, ತೋಳಲ್ಲಿ ಸ್ಲೀವ್ ಕಟ್ಟಿಂಗಲ್ಲಿ 1/2 inch ಎಕ್ಸ್ಟ್ರಾ ಮಾಡ್ಕೊಳ್ಳಿ. ನೀವು ಎಷ್ಟೇ
ಶೋಲ್ಡರ್ ಚಿಕ್ಕದ್ ಮಾಡ್ತೀನಿ ಅಂದ್ರೆ ಅದನ್ನ ನೀವು ಸ್ಲೀವ್ ಅಲ್ಲಿ ಅಟ್ಯಾಚ್ ಮಾಡ್ಕೊಬೇಕು. ಅವಾಗ ಮಾತ್ರನೇ ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ. ನೀವು ತೋಳು ಉದ್ದ ಮಾಡಿಕೊಂಡು ಶೋಲ್ಡರ್ ಎಲ್ಲ 3 ಇಂಚು ರೆಡಿ ಬರಂಗೆ ಮಾಡಿಬಿಟ್ಟು 11 ಇಂಚ್ ತೋಳು ಇಟ್ಬಿಟ್ರೆ ಅದು ಫಿಟ್ಟಿಂಗ್ ಕರೆಕ್ಟಾಗಿ ಬರೋದೇ ಇಲ್ಲ. ಆದಷ್ಟು ನೀಟಾಗಿ ಮಾಡಿರಿ ಅಷ್ಟೇ ನಾನು ನಿನ್ನೆ ಹೇಳೋದು. 1 ಕಾಲಿಂಚ್ ಅಷ್ಟೇ ಫ್ರೆಂಡ್ಸ್, ತುಂಬ ಎಲ್ಲ ಕಟ್ ಮಾಡೋಕೆ ಹೋಗಬೇಡಿ ನೋಡಿ ಇಷ್ಟೇ. ಯಾಕಂದರೆ ನಾವು ಸ್ಲೀವ್ ಕೂಡಿಸ್ಕೊಂಬಂದಾಗ ಫಿಟ್ಟಿಂಗ್ ಕರೆಕ್ಟಾಗಿ ಇರಲಿಲ್ಲ ಕಾರಣಕ್ಕಷ್ಟೇ, ಇನ್ನೇನು ಇಲ್ಲ. ನಾನು ಮಾರ್ಕಿಂಗ್ ಮಾಡಿದ್ದೀನಲ್ಲ, ಆ ಮಾರ್ಕಿಂಗಿನ ಎಡ್ಜಿಗೆ ನಾನಿಲ್ಲಿ ಫ್ರಂಟು ಇದನ್ನು ಕಟ್ ಮಾಡಿದೆ. ಮಾರ್ಕಿಂಗನ್ನು ಉಳಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕಷ್ಟೇ. ಬ್ಯಾಕಲ್ಲಿ ನಾನು ಯಾವುದೇ ಡಿಸೈನ್ ಮಾಡೋದ್ರಿಂದ ಯಾವುದನ್ನು ಕಟ್ಟಿಂಗ್ ಮಾಡಲ್ಲ. ಈಗ ಫ್ರಂಟ್ ಆಲ್ರೆಡಿ ನೋಡಿ, ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇದು ಫ್ರಂಟ್ ಪಾರ್ಟು, ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ, ಇದರಲ್ಲಿ ಎರಡೈತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ. ಅಕಸ್ಮಾತ್ ಸ್ಲೀವಿಗೆ ಕೂಡಿಸ್ಬೇಕು ಅಂದರೆ ಇದರಲ್ಲಿ ಮಾಡ್ಕೊಳ್ಳಿ. ಸ್ಲೀವ್ ಇಲ್ಲ ಅಂದರೆ ಏನು ಇರೋರಿಗೆ ಬೇಡ, ಸಿಕ್ಕಿದ್ರೆ ಬೇಡ. ಕೆಲವು ಅಷ್ಟೇ, 38 ವರೆಗೂ ಅಷ್ಟೇನೇ ನಿಮಗೆ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಅಳತೆಗೆಲ್ಲ ನೀವೇನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ನಾನು ಈ ಥರದ ಇನ್ನೊಂದು ಪೀಸನ್ನು ತೆಗೆದುಕೊಬೇಕು. ಈಗ ಮೈನ್ ಫ್ಯಾಬ್ರಿಕ್ಕನ್ನು ಆರಾಮಾಗಿ ಈ ಬಟ್ಟೆಗಳನ್ನು ಇಟ್ಕೊಂಡು ನೀವು ಕಟ್ ಮಾಡ್ಕೊಬೋದು, ಏನು ತೊಂದರೆ ಆಗಲ್ಲ. ಕೆಲವೊಂದ್ಸಲ ಫ್ಲವರ್ಗಳು ಆ ಕಡೆ ಈ ಕಡೆ ಆಗಿರ್ತಾವಲ್ಲ, ಅಂಥವಕ್ಕೂ ಕೂಡ ನೀವೇನು ಮಾಡ್ಬೋದು, ಈ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕಟ್ಟಿಂಗನ್ನು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, ಇದನ್ನ ಇಟ್ಕೊಂಡು ಹಾಗೆ ಸ್ಟಿಚಿಂಗ್ ಕೂಡ ಮಾಡಿಬಿಡ್ತಾರೆ. ನಾನು ಹಂಗೆ ಮಾಡಲ್ಲ, ಇದನ್ನ ಒಂದೊಂದೇ ಪೀಸನ್ನು ಇಟ್ಬಿಟ್ಟು ಕಟ್ ಮಾಡಿಬಿಟ್ಟು ಆಮೇಲೆ ನಾನು ಅಟ್ಯಾಚನ್ನು ಮಾಡ್ತೀನಿ. ಥ್ರೆಡ್ ಪೈಪಿಂಗ್ ಆ ಥರದ್ದೆಲ್ಲ ಮಾಡಬೇಕಾದ್ರೆ ನೀವು ತುಂಬ ಫುಲ್ಲು ಇಟ್ಕೊಂಡು ಮಾಡೋಕ್ಕೆ ಆಗಲ್ಲ, ಇದಕ್ಕೆಲ್ಲ ಥ್ರೆಡ್ ಪೈಪಿಂಗ್ ನಾನು ಮಾಡ್ತೀನಿ. ಆದ್ದರಿಂದ ಎಲ್ಲ ಪೀಸನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ ಮಾಡಿ. ಬೇರೆ ಯಾರಿಗಾನ ಬಟ್ಟೆ ಹೊಲಿಯೋರಿಗೆ ಗೊತ್ತಿಲ್ಲ ಅಂದರೆ ದುಡ್ಡು ಕೊಟ್ಟೇನಾದರೂ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ರೆ ಅವ್ರನ್ನೂ ಕೂಡ ಹೇಳಿ, ಹಿಂಗೆ ಒಂದು ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ಹೇಳ್ಕೊಡೋದು ಅಂತ. ನಿಮಗೂ ಗೊತ್ತು, ನೀವು ಯಾರ್ಯಾರು ಫೋನ್ ಮಾಡ್ತೀರಾ ಅವ್ರಿಗೆಲ್ಲ ನಿಮ್ಮ ಸಮಸ್ಯೆ ಕಟ್ಟಿಂಗ್ದಾಗಿರ್ಬೋದು, ತೋಳಿಂದಾಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇನೆ. ನೀವು ಫೋನ್ ಮಾಡಿದಾಗ ಅಂದರೆ ನಾನು ಫ್ರೀ ಇದ್ದಾಗ ಖಂಡಿತ ನಾನು ತೆಗೆದು ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಯಾರ್ಯಾರು ಫೋನ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ತೆಗಿತೀನೋ ಇಲ್ವೋ ಅಂತ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗಲೂ ಅಷ್ಟೇ, ಕರೆಕ್ಟ್ ಇಲ್ಲ, ಕರೆಕ್ಟ್ ಇತ್ತು ಅಂದರೆ ನಾನು ಅದಕ್ಕೇನು ಆನ್ಸರ್ ಮಾಡೋಕೆ ಹೋಗಲ್ಲ. ಕರೆಕ್ಟ್ ಇಲ್ಲ ಅಂದಾಗ ಅದನ್ನು ಆನ್ಸರ್ ಮಾಡಿರ್ತೀನಿ. ನೀವು ಆನ್ಸರೇ ಮಾಡಿಲ್ಲ ನೋಡಿದ್ದೀರಾ ಅಂತೀರಾ, ನೀವು ಕರೆಕ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಇದ್ರೆ ಇವರೇನು ಹೇಳಿರಲ್ಲ, ಕರೆಕ್ಟ್ ಇಲ್ಲ ಅಂದಾಗ ಮಾತ್ರನೇ ಅದನ್ನು ಕರೆಕ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ಅಕಸ್ಮಾತ್ ಇದರ ಫುಲ್ ಸ್ಟಿಚಿಂಗ್ ತೋರಿಸಿ ಅಂದರೆ ಖಂಡಿತ ತೋರಿಸ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ಏನು ಅಂತ, ಖಂಡಿತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.